ಬಿಜೆಪಿ ಪಟ್ಟಿಯಲ್ಲಿ ಯಾರಿಗೆಲ್ಲ ನಿರಾಸೆ ಆಗಿದೆ ಅಂತ ನೋಡ್ತಾ ಹೋಗೋಣ. ಯಾವ ಯಾವ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಮಿಸ್ ಆಗಿದೆ? ನಾಗಮಂಗಲದಲ್ಲಿ ಫೈಟರ್ ರವಿಗೆ ಈ ಬಾರಿ ಟಿಕೆಟ್ ನ ಕೊಡಲಾಗಿಲ್ಲ. ಚಾಮರಾಜಪೇಟೆಯಲ್ಲಿ ಸೈಲೆಂಟ್ ಸುನಿಲನಿಗೆ ಟಿಕೆಟ್ ಕೊಟ್ಟಿಲ್ಲ. ಅರಕಲಗೂಡಿನಲ್ಲಿ ಎಟಿ ರಾಮಸ್ವಾಮಿಗೆ ಟಿಕೆಟ್ ನ ನಿರಾಕರಣೆ ಮಾಡಲಾಗಿರುವಂತದ್ದು. ಈ ಬಾರಿಯೂ ಕೂಡ ತೇಜಸ್ವಿನಿ ಅನಂತ್ ಕುಮಾರ್ ಗೆ ನಿರಾಸೆಯಾಗಿದೆ. ಟಿಕೆಟ್ ಸಿಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು, ಆದರೆ ಅವರಿಗೂ ಕೂಡ ಟಿಕೆಟ್ ನಿರಾಕರಣೆ ಆಗಿರುವಂತದ್ದು. ನಾಗಮಂಗಲ ಫೈಟರ್ ರವಿಗೆ ಟಿಕೆಟ್ ನಿರಾಕರಣೆ ಮಾಡಿದೆ ಬಿಜೆಪಿ. ಚಾಮರಾಜಪೇಟೆ ಸೈಲೆಂಟ್ ಸುನಿಲಗೆ ಟಿಕೆಟ್ ನಿರಾಕರಣೆ ಮಾಡಲಾಗಿದೆ. ಅರಕಲಗೂಡು ಎಟಿ ರಾಮಸ್ವಾಮಿಗೆ ಟಿಕೆಟ್ ನಿರಾಕರಣೆಯಾಗಿದೆ. ಬಸವನಗುಡಿ ತೇಜಸ್ವಿನಿ ಅನಂತ ಕುಮಾರ್ಗೆ ಟಿಕೆಟ್ ನಿರಾಕರಣೆ ಮಾಡಲಾಗಿದೆ. ಬಿಜೆಪಿ ಪಟ್ಟಿಯೆಲ್ಲ ನಿರಾಸೆಯ ಸಾಕಷ್ಟು ಜನಕ್ಕೆ ಈಗಾಗಲೇ ನಿರಾಸೆಯಾಗಿರುವಂತದ್ದು. ನಾಗಮಂಗಲದಿಂದ ಫೈಟರ್ ರವಿಗೆ ಟಿಕೆಟ್ ಅನ್ನು ಕೊಡಲಾಗಿಲ್ಲ. ಚಾಮರಾಜಪೇಟೆಯಲ್ಲಿ ಸೈಲೆಂಟ್ ಸುನಿಲನಿಗೆ ಟಿಕೆಟ್ ಅನ್ನು ನಿರಾಕರಣೆ ಮಾಡಲಾಗಿದೆ. ಅರಕಲಗೂಡಿನಲ್ಲಿ ಎಟಿ ರಾಮಸ್ವಾಮಿಗೆ ಟಿಕೆಟ್ ಅನ್ನು ನಿರಾಕರಣೆ ಕೂಡ ಮಾಡಲಾಗಿರುವಂತದ್ದು. ಈ ಬಾರಿಯೂ ಕೂಡ ತೇಜಸ್ವಿನಿ ಅನಂತ್ ಕುಮಾರ್ಗೆ ನಿರಾಸೆಯಾಗಿದೆ, ಯಾಕೆಂದರೆ ಇವರು ಕೂಡ ಟಿಕೆಟ್ ಸಿಗುತ್ತೆ ಅಂತ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಬಸವನಗುಡಿಯಿಂದ ತೇಜಸ್ವಿನಿ ಅನಂತ್ ಕುಮಾರ್ಗೆ ನಿರಾಸೆಯಾಗಿರುವಂತದ್ದು. ನಾಗಮಂಗಲದಿಂದ ಫೈಟರ್ ರವಿ, ಚಾಮರಾಜಪೇಟೆಯಿಂದ ಸೈಲೆಂಟ್ ಸುನೀಲ, ಅರಕಲಗೂಡಿನಿಂದ ಎಟಿ ರಾಮಸ್ವಾಮಿ. ಮುಖಗಳು ಕೊಟ್ಟಿದ್ದೇವೆ, ಯುವಕರಿಗೆ ಕೊಟ್ಟಿದ್ದೇವೆ, ಕಳೆದ ಬಾರಿಗಿಂತ ಹೆಣ್ಮಕ್ಕಳಿಗೆ ಜಾಸ್ತಿ ಕೊಟ್ಟಿದ್ದೇವೆ ಮತ್ತು ಹಿಂದುಳ ವರ್ಗದವ್ರಿಗೆ ಜಾಸ್ತಿ ಕೊಟ್ಟಿದ್ದೇವೆ. ಸಾಮಾಜಿಕ ನ್ಯಾಯ ಸಂಪೂರ್ಣವಾಗಿ 189ರಲ್ಲೇ ಕಾಣ್ತಾ ಇದೆ. ಮುಂದಿಂದು ಕೂಡ ಇದೇ ಮಾದರಿಯಲ್ಲಿ ಮುಂದಿಂದು ಕೂಡ ಇದೆ. ಜಗದೀಶ್ ಶೆಟ್ಟರ್, ಒಂದಷ್ಟು ಹಿರಿಯ ನಾಯಕರಿಗೆ ಬಾರಿ ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ. ಮಾಡ್ತೀವಿ, ನಾನು ಎರಡನೇ ಲಿಸ್ಟಲ್ಲಿ ಅವರೆಲ್ಲವೂ ಕೂಡ ಬರ್ತದೆ. ಆ ಕ್ಷೇತ್ರದ ಅನುಗುಣವಾಗಿ ಕೊಡ್ತೀನಿ ನೋಡಿ, ಆ ಕ್ಷೇತ್ರದ ಅನುಗುಣವಾಗಿ ತೀರ್ಮಾನ ಆಗಿದೆ. ಧನ್ಯವಾದ. ಗೊತ್ತಾಯ್ತಾನಪ್ಪ, ನೀನು ಹೇಳಿದ್ಕೋಸ್ಕರ ಹುಡ್ಕ ಬಂದೆ ನಾನು. ರವೀಶ್ ಅಲ್ಲ ಹೇಳುದ, ಕನಕಪುರದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ವಿರುದ್ಧ ಸಿಎಂ ಗಾದಿಯಲ್ಲಿರುವವರಿದ್ದ ಅಶೋಕರು ಅಲ್ಲಿ ಗೆದ್ದು ತೋರಿಸ್ತಾರ ಅಂತ. ಮೊದಲನೇದಾಗಿ ನಾನು ಬಿಜೆಪಿಯ ಒಬ್ಬ ಸೈನಿಕ. ಸೈನಿಕನ ಕೆಲಸ ಏನು? ನಮ್ಮ ಕಮಾಂಡರ್ ಏನು ಹೇಳ್ತಾರೋ, ಅಮಿತ್ ಶಾ ಅವರು, ಮೋದಿಯವರು ಏನು ಹೇಳ್ತಾರೋ ಅದು ಮಾಡೋದು ನನ್ನ ಕೆಲಸ. ಹಿಂದೆ ದೇಶದ ಮೇಲೆ ಎಮರ್ಜೆನ್ಸಿ ಬಂದಂಥ ಸಂದರ್ಭದಲ್ಲಿ ನನಗೆ ಬಿಜೆಪಿ ಹೇಳ್ತು, ನೀನು ಇಂದಿರಾ ಗಾಂಧಿ ವಿರುದ್ಧ ಸತ್ಯಾಗ್ರಹ ಮಾಡಿ ಜೈಲಿಗೆ ಹೋಗಬೇಕು ಅಂತ. ಅವಾಗ ನನಗೆ 16-17 ವರ್ಷ. ಹಿಂದೆ ಮುಂದೆ ನೋಡಿದೆ ನಾನು, ಇಂದಿರಾ ಗಾಂಧಿ ವಿರುದ್ಧ ಧಿಕ್ಕಾರಕ್ಕೆ ಹೋಗಿ ಜೈಲಿಗೆ ಹೋದೆ. ಅದೇ ರೀತಿ ಅಯೋಧ್ಯೆ ಇಶ್ಯೂ ಬಂದಾಗೂ ಕೂಡ 21 ದಿನ ನಾನು ಉತ್ತರ ಪ್ರದೇಶದಲ್ಲಿದ್ದೆ, 21 ದಿನ ಒಂದೇ ಬಟ್ಟೆ. ಅದೇ ರೀತಿ ಕಾಶ್ಮೀರದಲ್ಲಿ ರಾಷ್ಟ್ರಧ್ವಜ ಹಾರಿಸುವಂಥ ಒಂದು ಅಭಿಯಾನ ಕೊಟ್ಟರು, ಅಲ್ಲೂ ಕೂಡ ಹೋಗಿ ನಾನು ಕಾಶ್ಮೀರದಲ್ಲೂ ಕೂಡ ಅಭಿಯಾನ ಮಾಡಿ ಬಂದಿದ್ದೀನಿ. ಅದರಿಂದ ಈಗ ನನಗೆ ಕನಕಪುರದಲ್ಲಿ ಸ್ಪರ್ಧೆ ಮಾಡುವಂಥ ಟಾಸ್ಕನ್ನು ಮಾನ್ಯ ಅಮಿತ್ ಶಾ ಅವರು ಕೊಟ್ಟಿದ್ದಾರೆ. ಇದೇನು ನನಗೆ ಗೊತ್ತಿರಲಿಲ್ಲ, ನನಗೇನು ಕೇಳಿಲ್ಲ. ಆದರೆ ನಾನೊಬ್ಬ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಪಾರ್ಟಿ ಏನು ಹೇಳ್ತದೆ ಅದನ್ನು ನಾನು ಮಾಡ್ತೀನಿ. ಪಾರ್ಟಿ ರಾಜ್ಯದಲ್ಲಿ ಮತ್ತೊಮ್ಮೆ ಡಬಲ್ ಇಂಜಿನ್ ಸರ್ಕಾರ ಬರಬೇಕು. ಡಬಲ್ ಇಂಜಿನ್ ಸರ್ಕಾರ ಬರಬೇಕಾದ್ರೆ ಈ ಏನೇನು ಬಿಜೆಪಿ ಇವತ್ತು ಸ್ಟ್ರಾಟಜಿ ಮಾಡಿದೆ, ಇವತ್ತು ಪಟ್ಟಿ 189 ಪಟ್ಟಿ ಬಿಡುಗಡೆ ಮಾಡಿದ್ದಾರೆ, ಅತಿ ದೊಡ್ಡ ಸಂಖ್ಯೆಯಲ್ಲಿ ಮಾಡಿದೆ, ಅದನ್ನು ಸ್ವಾಗತ ಮಾಡ್ತೀನಿ ನಾನು ಫಸ್ಟು. ಅದೇ ರೀತಿ ಏನು ಸ್ಟ್ರಾಟಜಿ ಮಾಡಿದ್ದಾರೆ,
ಬಿಜೆಪಿ ಗೆಲುವಿಗೆ ಏನು ಸ್ಟ್ರಾಟಜಿ ಮಾಡಿದ್ದಾರೆ ಅಮಿತ್ ಶಾ ಅವರು ಮತ್ತೆ ನಮ್ಮ ಬಿಜೆಪಿ ಅಧ್ಯಕ್ಷರಾದಂತ ನಡ್ಡಾ ಅವರು ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಮಾಡಿದ್ದಾರೆ ಆ ಪ್ರಕಾರ ನಾನು ಕರ್ತವ್ಯವನ್ನು ನಿಭಾಯಿಸ್ತೀನಿ ಗೆಲುವು ಆಗಬೇಕು ಅನ್ನೋದೇ ನಮ್ಮೆಲ್ಲರ ಬಯಕೆ ಕರ್ನಾಟಕದಲ್ಲಿ ಮತ್ತೆ ಸರ್ಕಾರ ಬರಬೇಕು ಅನ್ನೋದು ಆ ದೃಷ್ಟಿಯಿಂದ ನನ್ನ ಹೋರಾಟವನ್ನು ನಾನು ಮಾಡ್ತೀನಿ ಒಬ್ಬ ಪಕ್ಷದ ಸಿಪಾಯಿ ಅಶೋಕ್ ಅವರು ಪದ್ಮನಾಭ ನಗರ ಬಿಟ್ಟು ಕೂಡ ಕನಕಪುರದಲ್ಲಿ ಗೆಲ್ಲುವಂಥ ಸಾಮರ್ಥ್ಯ ಶಕ್ತಿ ಇದೆ ಅಂತ ಬಹಳಷ್ಟು ಫಲಿತಾಂಶಗಳು ಈ ರಾಜ್ಯದಲ್ಲಿ ಇದೆ ಇಂದಿರಾ ಗಾಂಧಿನೇ ಸೋತಿದ್ದಾರೆ ಯಡಿಯೂರಪ್ಪನವರು ಸೋತಿದ್ದಾರೆ ಸಿದ್ದರಾಮಯ್ಯನವರು ಸೋತಿದ್ದಾರೆ ದೇವೇಗೌಡರು ಸೋತಿದ್ದಾರೆ ಅದರಿಂದ ಫಲಿತಾಂಶ ಭಗವಂತನ ಇಚ್ಛೆ ಜನಗಳಿಚ್ಛೆ ಕರ್ನಾಟಕದ ಅಲ್ಲ ಒಂದೇ ನಿಮಿಷ ಕನಕಪುರದ ಜನತೆ ಅಭಿವೃದ್ಧಿಯನ್ನು ಬಯಸ್ತಾರೆ ಡೆವಲಪ್ಮೆಂಟನ್ನು ಬಯಸ್ತಾರೆ ಆ ದೃಷ್ಟಿಯಿಂದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರಕ್ಕೆ ಡಬಲ್ ಇಂಜಿನ್ ಸರ್ಕಾರ ಬರಬೇಕು ಅಂತ ಹೇಳಿದ್ರೆ ಕನಕಪುರ ಅನ್ನೋ ಗೆಲ್ಲಬೇಕು ಆ ದೃಷ್ಟಿಯಿಂದ ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ವಿಶ್ವಾಸ ಕಷ್ಟ ಆಗಲ್ವ ಸರ್ ಎರಡೂ ಕಡೆ ಕಷ್ಟ ಆದ್ರೆ ಏನ್ ಮಾಡ್ತೀರಿ ಪಾರ್ಟಿ ಅದನ್ನೆಲ್ಲವನ್ನ ನೋಡಿ ಶಕ್ತಿ ಸಾಮರ್ಥ್ಯವನ್ನ ನೋಡಿ ಪಾರ್ಟಿ ನನಗೆ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ನಾನು ಫೈಟ್ ಮಾಡ್ತೀನಿ ಬಿಜೆಪಿ ನನಗೆ ಹೋರಾಟ ಮಾಡುವಂಥ ಶಕ್ತಿಯನ್ನು ಕೊಟ್ಟಿದ್ದಾರೆ ನಾನು ಫೈಟ್ ಮಾಡ್ತೀನಿ ಉಳಿದಿದ್ದು ಕರ್ಮೇಣ ವಾಜಿಕಾ ರಸ್ತೆ ಮಹಾಪಲ್ಲೇಶು ತದಾಚನ ಸರ್ ಅಶೋಕ್ ಅವರು ಹೊಂದಾಣಿಕೆ ರಾಜಕೀಯ ಮಾಡ್ತಿದ್ರು ಅದಕ್ಕೋಸ್ಕರ ಹೈಕಮಾಂಡ್ ಈ ರೀತಿಯಾದ